ನಾವು ಇಂದು ವಿವಿಧ ದೇಶಗಳು ಮತ್ತು ಪ್ರಾಂತ್ಯಗಳ ವಾಣಿಜ್ಯ ಮಂತ್ರಿಗಳ ಬಗ್ಗೆ ಮಾತನಾಡೋಣ. ಮಂಗಳವಾರ ಬ್ಯಾಂಕಾಕ್ ಮತ್ತು ಕೋಲ್ಕತ್ತಾವನ್ನು ಸಂಪರ್ಕಿಸುವ ತ್ರಿಪಕ್ಷೀಯ ಹೆದ್ದಾರಿ ಮುಂದಿನ 3-4 ವರ್ಷಗಳಲ್ಲಿ ಸಿದ್ಧವಾಗಲಿದೆ ಎಂದು ಹೇಳಿದರು. ಕೋಲ್ಕತ್ತಾದಲ್ಲಿ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಆಯೋಜಿಸಿದ್ದ 3 ದಿನಗಳ ವ್ಯಾಪಾರ ಸಮಾವೇಶದಲ್ಲಿ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಯೋಜನೆಗಾಗಿ ಬಂಗಾಳ ಕೊಲ್ಲಿ ಉಪಕ್ರಮದ ಭಾಗವಾಗಿ ಈ ಗಡಿ ದಾಟಿದ ರಸ್ತೆಯನ್ನು ನಿರ್ಮಿಸಲಾಗುತ್ತಿದೆ ಎಂದು ಸಚಿವರು ಮಾತನಾಡಿದರು. ಸಮಾವೇಶದಲ್ಲಿ 7 ದೇಶಗಳಿಂದ 600ಕ್ಕೂ ಹೆಚ್ಚು ವ್ಯಾಪಾರ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇದು ಅಂತಾರಾಷ್ಟ್ರೀಯ ನಿಯೋಗಗಳಿಂದ 190 ಜನರನ್ನು ಒಳಗೊಂಡಿತ್ತು. ತ್ರಿಪಕ್ಷೀಯ ಹೆದ್ದಾರಿ ಮಾರ್ಗ ಪ್ರಸ್ತಾವಿತ ಯೋಜನೆಯ ಪ್ರಕಾರ ತ್ರಿಪಕ್ಷೀಯ ಹೆದ್ದಾರಿಯು ಬ್ಯಾಂಕಾಕ್ನಿಂದ ಪ್ರಾರಂಭವಾಗಿ ಥೈಲ್ಯಾಂಡ್ನ ಸುಖೋತೈ ಮತ್ತು ಮೈಸೂರ್ ಮತ್ತು ಮ್ಯಾನ್ಮಾರ್ನ ಯಾಂಗೋನ್, ಮ್ಯಾಂಡಲೈ, ಕಲೆವಾ ಮತ್ತು ತಮು ಮುಂತಾದ ನಗರಗಳ ಮೂಲಕ ಭಾರತವನ್ನು ಪ್ರವೇಶಿಸುವ ಮೊದಲು ಹೋಗುತ್ತದೆ. ದೇಶದಲ್ಲಿ ಮೊರೆ, ಕೊಹಿಮಾ, ಗುವಾಹಟಿ, ಶ್ರೀರಾಮ್ಪುರ ಮತ್ತು ಸಿಲಿಗುರಿ ಮೂಲಕ ಕೋಲ್ಕತ್ತಾಗೆ ಹೋಗುವ ಸಾಧ್ಯತೆ ಇದೆ. ಒಟ್ಟು ದೂರವು 2800 ಕಿಲೋಮೀಟರ್ಗಿಂತ ಸ್ವಲ್ಪ ಹೆಚ್ಚಾಗಿರುತ್ತದೆ. ಹೆದ್ದಾರಿಯ ಉದ್ದದ ವಿಸ್ತರಣೆಯು ಭಾರತದಲ್ಲಿದ್ದರೆ ಚಿಕ್ಕದು ಥೈಲ್ಯಾಂಡ್ನಲ್ಲಿದೆ. ಥೈಲ್ಯಾಂಡ್ನ ಭಾಗವು ಬಹುತೇಕ ಪೂರ್ಣಗೊಂಡಿದೆ ಎಂದು ಥೈಲ್ಯಾಂಡ್ನ ವಿದೇಶಾಂಗ ವ್ಯವಹಾರಗಳ ಉಪಸಚಿವ ವಿಜಾವತ್ ಇಸಾರಾಬಟ್ಟಿ ಅವರು ಥೈಲ್ಯಾಂಡ್ ಭಾಗವು ಬಹುತೇಕ ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ಬ್ಯಾಂಕಾಕ್ನಲ್ಲಿ ಆರಂಭವಾಗಲಿರುವ ಹೆದ್ದಾರಿ ಕೋಲ್ಕತ್ತಾದಲ್ಲಿ ಮುಕ್ತಾಯವಾಗಲಿದೆ. ಥೈಲ್ಯಾಂಡ್ ಭಾಗಕ್ಕೆ ಸಂಬಂಧಿಸಿದಂತೆ ಹೆದ್ದಾರಿ ಬಹುತೇಕ ಪೂರ್ಣಗೊಂಡಿದೆ. 3-4 ವರ್ಷಗಳಲ್ಲಿ ಮ್ಯಾನ್ಮಾರ್ ಮಾಡಲಾಗುವುದು. ಮ್ಯಾನ್ಮಾರ್ನ ವಾಣಿಜ್ಯ ಸಚಿವ ಅಂಗ್ ನೈಂಗ್ ಓ ಅವರು ತಮ್ಮ ದೇಶದಲ್ಲಿ ರಸ್ತೆಯ ಭಾಗವು 3 ವರ್ಷಗಳಲ್ಲಿ ಸಿದ್ಧವಾಗಲಿದೆ ಎಂದು ಹೇಳಿದ್ದಾರೆ. ದೇಶವು ತ್ರಿಪಕ್ಷೀಯ ಹೆದ್ದಾರಿಯ ಕೆಲಸವನ್ನು ಮರುಪ್ರಾರಂಭಿಸಿದೆ ಎಂದು ಮ್ಯಾನ್ಮಾರ್ನ ವಾಣಿಜ್ಯ ಸಚಿವರು, ಇದು 2-3 ವರ್ಷಗಳು ಎಂದು ನಾನು ಭಾವಿಸುತ್ತೇನೆ ಎಂದು ಅವರು ಹೇಳಿದರು. ಪಶ್ಚಿಮ ಬಂಗಾಳದ ಕೈಗಾರಿಕೆಗಳು, ವಾಣಿಜ್ಯ ಮತ್ತು ಉದ್ಯಮಗಳ ಸಚಿವ ಶಶಿ ಪಂಜಾ ಈ ರಸ್ತೆ ಸಂಪರ್ಕಕ್ಕಾಗಿ ರಾಜ್ಯವು ಎದುರು ನೋಡುತ್ತಿದೆ ಎಂದು ಹೇಳಿದರು. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.